ಸರ್ ನಮಸ್ತೆ. ನಮಸ್ಕಾರ. ಸೊ ತಮ್ಮ ಮಗಳು ಸೊ 90% ಮಾಡಿರ್ತಕ್ಕಂಥದ್ದು ದ್ವಿತೀಯ ಪಿ ಯು ಸಿಯಲ್ಲಿ. ಹೌದಾ? ತಮ್ಗೆ ಹೇಗೆ ಅನಿಸ್ತಾ ಇದೆ? ಒಳ್ಳೇದು ಅನಿಸ್ತಾರೆ ನಮ್ಗೆ, ಭಾಳ ಖುಷಿಯಾಗಿದೆ ರೀ. ಹಾಂ, ಯಾಕಂದ್ರೆ ಫಸ್ಟ್ ಟೈಮ್ ಎಡ್ರಾಮಿ ಒಳಗೆ ಇದು ಕದಂಬ ಕಲಾ ಮತ್ತು ವಾಣಿಜ್ಯ ತಂತ್ರ ಪದವಿ ಪೂರ್ವ ಕಾಲೇಜ್ ಬಂದಾಗ ನಾವು ವಿಚಾರ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಇದು ಫಸ್ಟ್ ಟೈಮ್ ಬಂದ ಎಡ್ರಾಮಿಗೆ ಹ್ಯಾಂಗ ಮಾಡ್ಬೇಕಂತ ಇದು ಮಾಡಿದ್ರು. ಜೀವರಿಗೆ ಒಳಗೆ ಮೊದಲು ಇತ್ತಿದ್ದು ಕಾಲೇಜ್, ಅದಕ್ಕೆ ಜೀವರಿಗೆ ಒಳಗೆ ಓದಂತ ನಮ್ಮ ಊರಾಗೂ ಸ್ವಲ್ಪ ಸ್ಟೂಡೆಂಟ್ಗಳಿದ್ದು ಒಳ್ಳೆ ಕಾಲೇಜ್ ಅದ ಕಾಕ ಅಂತಂದ್ರಿ ಅವರು. ಅದಕ್ಕೆ ಎಡ್ರಾಮಿ ಒಳಗೆ ಹಚ್ಚಿದೇವ್ರು ನಾವು ಎಡ್ರಾಮಿ, ಮತ್ತು ಒಳ್ಳೆ ಇದು ಒಂದು ಸ್ಕೋರ್ ಮಾಡ್ಯಾವ ಹುಡುಗರು ಓದಿ, ಎಲ್ಲ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಒಳ್ಳೆ ಸ್ಟಡಿ ಮಾಡಿಸ್ತಾರೆ ಹುಡುಗರಿಗೆ. ಮತ್ತು ಯಾವ ಹುಡುಗರಿಗೆ ಹೊರಗೆ ಬಿಡಲ್ಲ, ಹಿಂಗೆ ಕಾಲೇಜ್ ಬಿಟ್ಟು ಹೊರಗೆ ಗ್ರೌಂಡಿಗೆ ಹೊರಗೆ ಬೆಳಿಗ್ಗೆ 8:00 ಕಾಲೇಜ್ ಸ್ಟಾರ್ಟ್ ಆದ್ರೆ ಅಂದರೆ 1:30 ಬಿಡ್ತಾರೆ. ಇದು ನಾವು ಫಸ್ಟ್ ಟೈಮ್ ಹಚ್ಬೇಕಾದ್ರೆ ವೆಹಿಕಲ್ಸ್ಗಳು ಪ್ರಾಬ್ಲಮ್ ಇತ್ತು ಬರ್ಬೇಕಾದ್ರೆ. ನಾವು ಬೈಕ್ ತೊಗೊಂಡು ಬಂದು ಇಲ್ಲಿ ನಮ್ಮ ಮಗಳಿಗೆ ಬಿಟ್ಟು ಮತ್ತು ಅಲ್ಲಿ ಊರಿಗೆ ಹೋಗಿ 1:30 ಯಾವರೇ ಆಟೋ ಬಸ್ಸಿಗೆ ಬಂದುಬಿಡ್ತಾರೆ ಅವರು. ಅವರಲ್ಲೇ ಹೇಳ್ಬೇಕಂತಂದ್ರೆ ಬಡ ವಿದ್ಯಾರ್ಥಿಗಳು ಒಳ್ಳೆ ಕಾಲೇಜ್ ಇದು. ಈಗ ನಮ್ಮ ಭಾಗದಲ್ಲಿ ಈ ನಮ್ಮ ಎಡ್ರಾಮಿ ತಾಲೂಕು ಭಾಗದಾಗ ಗ್ರಾಮೀಣ ಭಾಗದಾಗ ಬಡ ವಿದ್ಯಾರ್ಥಿಗಳಿಗೆ ಹಚ್ಬೇಕ್ರಿ ಕಾಲೇಜ್. ಅಮೌಂಟ್ನು ಕಮ್ಮಿ, ಫೀಸ್ ಜಾಸ್ತಿ ಇಲ್ಲ, ಏನಿಲ್ಲ. ಈ ಶ್ರೀಶೈಲ ಕಣದಾಳ ಸರ್ ಹೇಳ್ಬೇಕಾದ್ರೆ ಭಾಳ ಒಂದು ಕೃತಜ್ಞತೆ ಹೇಳ್ಬೇಕು ಅವ್ರಿಗೆ. ಯಾಕಂದ್ರೆ ಈ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಒಳ್ಳೆ ಕಾಲೇಜ್ ರೀ ಇದು, ಒಳ್ಳೆ ಸ್ಕೋರ್ ಆಗ್ತದೆ. ಉಪನ್ಯಾಸಕರು ಶಿಕ್ಷಕರು ಒಳ್ಳೆ ಹೆಲ್ಪ್ ಮಾಡ್ತಾರೆ ಹುಡುಗರಿಗೆ, ಬಡವರು ಬಡ ಕುಟುಂಬದವರಿಗೆ ಭಾಳ ಹಂಗೇನು ಟಾರ್ಚರ್ ಇಲ್ಲ, ಏನಿಲ್ಲ, ಒಳ್ಳೆ ಓದಿಸ್ತಾರ್ರಿ. 2 ತಿಂಗಳು ಸಪೋರ್ಟ್ ಫುಲ್ ಸಪೋರ್ಟ್ ರೀ, ಎಲ್ಲ ಮಕ್ಕಳು ಸಪೋರ್ಟ್ ಮಾಡ್ತಾರೆ. ಒಂದು ಸ್ವಲ್ಪ ಬರ್ಲಾಕ್ ಹೆಚ್ಚು ಕಡಿಮೆ ಆದರೂ ಒಂದು 1/2 ಗಂಟೆ ಹೆಚ್ಚು ಕಮ್ಮಿ ಆದರೂ ಏನೋ ಇದು ಇಲ್ಲರಿ. ಅಂದ್ರೆ ಒಳ್ಳೆ ಕಾಲೇಜ್ ಅದ ನೋಡ್ರಿ ಎಡ್ರಾಮಿ ತಾಲೂಕದಾಗ, ಇದೊಂದು ಒಳ್ಳೆ ಭಾರಿ ಇದು. ನಾನು ಇನ್ನೊಂದು ಶ್ರೀಶೈಲ ಕರಂದಾಳ ಸರ್ ಹೇಳ್ಬೇಕಂದ್ರೆ ಇಲ್ಲಿ ಮಹಿಳೆಯರಿಗೋಸ್ಕರ ಒಂದು ಡಿಗ್ರಿ ಕಾಲೇಜ್ ತರ್ತೀನಿ ಅವರು. ಆ ಡಿಗ್ರಿ ಕಾಲೇಜ್ ಇದೇ ವರ್ಷ ತಂದ್ರೆ ಭಾಳ ಒಳ್ಳೇದಾಗ್ತದ. ಇದು ನನ್ನ ಮುಖಾಂತರ ಶ್ರೀಶೈಲ ಸರ್ ಹೇಳ್ಬೇಕಂತೇಳಿ ಅಷ್ಟೇ ಇದೆ ಒಂದು 2 ಮಾತು. ಒಳ್ಳೆ ರಿಸಲ್ಟ್ ಬರ್ತಾರೆ ಕಾಸರ್ ಈ ಸದ್ ಮುಂದೆ ಹಚ್ಬೇಕಾದ್ರು. ಈ ಎಡ್ರಾಮಿ ತಾಲೂಕು ಎಷ್ಟು ಹೈಸ್ಕೂಲ್ ಬರ್ತಾವ, ಈ ಕದಂಬ ಕಾಲೇಜ್ ಹಚ್ಬೇಕಂತೇಳಿ ನಾನು ಕೃತಜ್ಞ ರೀ. ಯಾಕಂದ್ರೆ ನನ್ನ ಮಗಳಿಗೆ ಓದಿಸಿನಿ, ಒಳ್ಳೆ ಸ್ಕೋರ್ ಬರ್ತದ, ಒಳ್ಳೆ ಸ್ಟೂಡೆಂಟ್ ಮತ್ತು ಸ್ಪೀಚಿಗೆ ಒಳ್ಳೇದ್ರಿ, ಭಾರಿ ಒಳ್ಳೇದ್ರಿ. ಯಾರಿಗೆ ಹೊರಗೆ ಹಿಂಗೆ ಬಿಡಲ್ರಿ, ಹೊರಗೆ ಗ್ರೌಂಡ್ ಹೊರಗೆ ಕರೆಕ್ಟಾಗಿ ಕಾಲೇಜ್ ಬಿಟ್ಟು ಮಳಗೆ ಹೊರಗೆ ಬಿಡ್ತಾರೆ ಅವ್ರಿಗೆ. ಹಿಂಗೆ ಹುಚ್ಚುಚ್ಚು ಏನು ಇಲ್ಲಿ ನಡೆಯಲ್ರಿ ಇಲ್ಲಿ. ಯಾರೇ ಮಾಡಿದ್ರೆ ಸೀದಾ ಹೆಸರು ಹೇಳ್ತಾರೆ, ನಿಮಗೆ ಓದೋದಿದ್ರೆ ಓದಪ್ಪ, ಇಲ್ಲ ಹೊರಗೆ ಹೊರಬಿಡಂತಾರೆ ಸೀದಾ ಅವರು. ಹಂಗೆ ನೋಡ್ರಿ, ಇಲ್ಲಿ ಒಂದು ಒಳ್ಳೆ ಆಟ ಆಗಲಿ, ಬೋಧನೆ ಆಗಲಿ, ಯಾವುದೇ ಒಂದು ವಿಚಾರ ಬಂದ್ರೆ ಒಳ್ಳೆ ಕಾಲೇಜ್ ಅದ ಇಲ್ಲಿ ಹಸಬೇಕು. ಎಲ್ಲ ಒಳ್ಳೆ ವಿಚಾರಗಳಿಗೆ ಒಳ್ಳೆ ವಿಚಾರಗಳು ಬೆಂಬಲ ಅದ ನೋಡ್ರಿ. ಹೌದು, ಅಷ್ಟೇ ರೀ. ಓಕೆ, ಥ್ಯಾಂಕ್ ಯು.